ಮಯೂರ್ಶಿಕಿ ಮಯೂರ್ಶಿಕಿ ಅಂತ ಹೇಳ್ತೀವಿ. ಇದು ತುಂಬ ಅಪರೂಪವಾದಂಥ ಮೂಲಿಕೆ. ಓಕೆ, ಈ ಸಸ್ಯನ ಸಾಮಾನ್ಯವಾಗಿ ನಿಮ್ಮಂಥವರೇ ಇದರಿಂದ ಬಳಸ್ತೀರಿ, ಯಾಕೆಂದರೆ ಇದು ಇದು ಕಾಮನ್ ಸಸ್ಯಗಳೇ ಅಲ್ಲ ಇವು, ಯಾಕಂದರೆ ಎಲ್ಲ ಕಡೆ ಸಿಗದೇ ಇರುವಂಥ ಸಸ್ಯಗಳೇ ಗಿಡಮೂಲಿಕೆ. ಇದನ್ನು ಎಲ್ಲಿಂದ ಕಲೆಕ್ಟ್ ಮಾಡಿದ್ದೀರ ಅನ್ನೋದೇ ಗೊತ್ತಿಲ್ಲ ಇವಾಗ. ಇದನ್ನು ಇಲ್ಲ, ಇದು ತುಂಬ ಶ್ರಮ. ಈ ಮೂಲಿಕೆಗಳೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಳೋದು ಭಾಳ ಶ್ರಮ. ಅದು ಮತ್ತೆ ಸಿಗಲ್ಲ, ಸಿಗೋದಿಲ್ಲ, ಎಲ್ಲೆಲ್ಲ ಹುಡುಕ್ಬೇಕಾಗತ್ತೆ. ಇದು ಎಲ್ಲಿ ಬೆಳೀತು ಹೆಚ್ಚಾಗಿ ಅಂದರೆ ಹಳೆ ಕೋಟೆಗಳು, ಕೋಟೆ ಮತ್ತೆ ಜನಗಳು ಓಡಾಡೋ ಜಾಗದಲ್ಲಿ ಇದು ಬೆಳೆಯೋದಿಲ್ಲ. ಓಕೆ, ಅಂದರೆ ಜನ ಅಲ್ಲಿ ಯಾರು ಹೋಗ್ಬಾರ್ದು, ಒಂಥರ ಈ ಮರುಭೂಮಿಗಳ ತರ ಇರಬೇಕು. ಕಾಡು ಪ್ರದೇಶ, ಕಾಡು ಪ್ರದೇಶ, ಜನ ಅಡ್ಡಾಡದಿರೋ ಜಾಗದಲ್ಲಿ ಎಲ್ಲೋ ಒಂದೊಂದು ಬೆಳ್ಕೊಂಡಿರುತ್ತೆ. ಓಕೆ, ಅಂದ್ರೆ ಪಾಳ್ ಬಿದ್ದಿರೋ ಕೋಟೆಗಳಲ್ಲಿ ನೀವು ಅದಕ್ಕೆ ಕೋಟೆಗಳಲ್ಲಿ ಅಲ್ಲಿ ಯಾರು ಹೋಗೋದಿಲ್ಲ, ಯಾರು ಹೋಗೋದಿಲ್ಲ. ಇದು ನೋಡಿ, ಇದ್ರದ್ದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಈ ಜನ ಈ ನಮ್ಮ ಹೆಣ್ಮಕ್ಳು ತಿಂಗಳಿಗೊಂದ್ಸಲ ಇದಾಗ್ತಾರೆ ಅಂತ. ಓಕೆ ಓಕೆ, ಅದನ್ನ ಭಯಬೇಡ. ಮುಟ್ಟಿನ ಟೈಮ್ ಅಂತಾರೆ. ಆ ಟೈಮಲ್ಲಿ ಗಿಡ ಬೆಳೆದಿರೋ ಜಾಗದಲ್ಲಿ ಅವ್ರು ಅಡ್ಡಾಡಿದ್ರೆ ಸಾಕು, ಈ ಗಿಡ ತಾನಾಗಿ ಒಣಗೋಗುತ್ತೆ. ಹೌದಾ? ಅಷ್ಟು ಸೂಕ್ಷ್ಮ ಅಂತ ಗಿಡ ಇದು. ಓಹೋ, ಇದ್ರ ಹೆಸರು ಏನು ಹೇಳಿದ್ರಿ? ಮಯೂರ್ಶಿಕೆ ಅಂತ. ಮಯೂರ್ಶಿಕೆ, ಓಕೆ. ಅಷ್ಟು ಸೂಕ್ಷ್ಮ ಗಿಡ. ಆಮೇಲೆ ಇದು ಮತ್ತೆ ಈ ಮಾಂಸಗಳು ತಿನ್ಬಿಟ್ಟು, ಮಾಂಸ ತಿನ್ನ ಮಾಂಸ ಸೇವನೆ ಮಾಡಿ ಈ ಗಿಡದ ಪಕ್ಕದಲ್ಲಿ ಓಡಾಡಿ ಅಥವಾ ಮುಟ್ಟುಬಿಟ್ಟ ಸಾಕು, ಮಾನ್ಯ ದಿವಸ ಈ ತರ ಒಣಗೋಗಿರ್ತದೆ. ಓಹೋ, ಅಷ್ಟು ಸೂಕ್ಷ್ಮ ಇದು. ತುಂಬಾ ಸೂಕ್ಷ್ಮ ಅಂತ ಗಿಡ ಇದು. ಓಕೆ ಓಕೆ, ಇದನ್ನ ಏನಿದ್ರು ಪ್ರಯೋಗ ಅಂತ ನೀವು ಕೇಳ್ಬೋದು ಈಗ. ಹೌದು, ಇಷ್ಟೆಲ್ಲ ತೋರಿಸಿದ್ರೆ ಇದ್ರ ಬಗ್ಗೆ ಇಷ್ಟೊಂದು ಮಾಹಿತಿ ಕೊಡ್ತಾ ಇದ್ದೀರಾ ಅಂದ್ರೆ, ಗಿಡನೇ ತುಂಬಾ ರೇರ್ ಇದೆ, ಅದರಲ್ಲಿ ಅವರು ಇಷ್ಟು ಸೂಕ್ಷ್ಮವಾದ ಗಿಡ ಅದು. ಹೌದು, ಮೂಲಿಕೆನೆ ತುಂಬಾ ಸೂಕ್ಷ್ಮವಾಗಿರಂತೆ ಮೂಲಿಕೆ. ನಮ್ಗೆ ಒಂದು ಇದನ್ನ ಕಲೆಕ್ಟ್ ಮಾಡೋದಕ್ಕೆ ಸುಮಾರು ಒಂದು ತಿಂಗಳು ಪ್ರಯತ್ನ ಮಾಡಿದ್ವಿ ನಾವು, ನಿಮಗೆಲ್ಲ ತೋರಿಸ್ಬೇಕು ವಿಶೇಷವಾಗಿ ಅಂತ. ನೋಡಿ ವೀಕ್ಷಕರ, ನಿಮ್ಮ ಭಾಗ್ಯ ಅನ್ಬೋದು, ಯಾಕಂದ್ರೆ ಈ ಸಸ್ಯ ನಾನೇ ಇದುವರೆಗೂ ಈ ತರ ಸಸ್ಯ ಆ ಹೆಸರು ಕೇಳಿಲ್ಲ, ಆ ಗಿಡನೂ ನೋಡಿಲ್ಲ ನಾನು. ಆ ಥರ ಒಂದು ಹೊಸ ಸಸ್ಯಗಳನ್ನ ಪರಿಚಯ ಮಾಡ್ತಿದ್ದಾರೆ ನಮ್ಮ ಬ್ರಹ್ಮಯ್ಯ ಗುರುಗಳು. ಸ್ಪೆಷಲಿ ಇದಕ್ಕೆ ಇಷ್ಟೆಲ್ಲ ಸಸ್ಯಗಳು ನಮಗೋಸ್ಕರ ಅವರು ಶ್ರಮ ಪಟ್ಟಿದ್ದಾರೆ ಅಂದರೆ ಅವ್ರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು, ಅದು ಕಮ್ಮಿ ಅಂತಲೇ ಹೇಳ್ಬೋದು. ಬಟ್ ವೀಕ್ಷಕರಿಗೆ ಇದನ್ನು ತೋರಿಸ್ಬೇಕಲ್ಲ ಅನ್ನೋ ಒಂದು ಉದ್ದೇಶದಿಂದ ಅವರು ತುಂಬ ಶ್ರಮ ಪಟ್ಟು ಆ ಸಸ್ಯಗಳನ್ನ ಕಲೆಕ್ಟ್ ಮಾಡಿ ಅದನ್ನು ನಿಮಗೆ ತಿಳಿಸೋ ಪ್ರಯತ್ನ, ಅದನ್ನು ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತಿದ್ದಾರೆ. ತುಂಬ ನಮ್ಮ ದೇಶಿ ಸಸ್ಯಗಳು ಎಲ್ರಿಗೂ ಪರಿಚಯ ಆಗಲಿ ಉದ್ದೇಶ. ಅದರಿಂದ ನಿಮ್ಮ ಸ್ವದೇಶ್ ಮೀಡಿಯಾ ಏನಿದೆ ಭಾಳ ಖುಷಿ ಆಗ್ತಿದೆ ನಮಗೆ. ಈ ಥರ ದೇಶೀಯ ಔಷಧಿಗಳು ತುಂಬ ವಿವರಣೆಯಿಂದ ತೋರಿಸ್ತಾ ಇದ್ರಲ್ಲ, ಅಲ್ಲ ಸ್ಪೆಷಲಿ ಅದ್ರ ಬಗ್ಗೆ ನೀವು ತಿಳಿಸ್ತಾ ಇದ್ದೀರಲ್ಲ, ಅದು ನಮಗೆ ಯಾಕಂದರೆ ಇದ್ರ ಬಗ್ಗೆ ತಿಳಿಸೋರೇ ಇಲ್ಲ, ಆ ಸಸ್ಯದ ಬಗ್ಗೆ ಜ್ಞಾನನೇ ಇಲ್ಲ. ಸೊ ಅಂಥ ಟೈಮ್ನಲ್ಲಿ ಇದ್ರ ಬಗ್ಗೆ ತಿಳಿಸ್ತಾರೋದೇ ಒಂದು ಒಂದು ಖುಷಿ ವಿಚಾರ. ಇದನ್ನು ಇದು ಹಲವಾರು ಪ್ರಯೋಗಗಳಿಗಾಗತ್ತೆ, ನಾವು ಸಿಂಪಲ್ಲಾಗಿ ಒಂದು ಹೇಳ್ಕೊಡ್ತೀವಿ ಸರ್. ಓಕೆ, ಇದ್ರ ಬಗ್ಗೆ ಜಾಸ್ತಿ ಪ್ರಯೋಗ ಮಾಡೋಕ್ಕೆ ಹೋಗಬಾರ್ದು, ಅದಕ್ಕೋಸ್ಕರ ನಾವು ತಿಳಿಸ್ಕೊಡ್ತೀವಿ. ಮಂಗು ಮುಖದ ಮೇಲೆ ಓದಿಸಲಿ ನಿಮಗೆ ಹೇಳ್ಕೊಟ್ಟಿದ್ವಿ, ಮಂಗಾಗುತ್ತೆ, ದಾಗಡಿ ಬಳ್ಳಿ. ಎಸ್ ಹೌದು, ಅದರದ್ದು ಏನಾದರೂ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಇದೇ ಪ್ರಯೋಗ ಮಾಡೋಂಥದ್ದು ಮಯೂರ್ಶಿಕೆ. ಅಂದರೆ ಅದಕ್ಕಿಂತಲೂ ಸ್ಟ್ರಾಂಗ್ ಎಕ್ಸ್ಟ್ರಾ, ಅದರಲ್ಲಿ ಏನಾದರೂ ನಾವು ಒಳ್ಳೆ ರಿಸಲ್ಟ್ ಬಂದಿಲ್ಲ ಅಂತ ಹೇಳಿದ್ರೆ, ನಿಧಾನ ಆಗ್ತಿದೆ ರಿಸಲ್ಟ್ ಬರ್ತಿಲ್ಲ ಅಂತ ಹೇಳಿದ್ರೆ, ಅದು ಇದು ನಾವು ಅವ್ರಿಗೆ ಹೇಳಲ್ಲ ಈ ಥರ ಮಾಡ್ಕೊಳ್ಳಿ ಅಂತ, ಇದು ನಾವೇ ಚೂರ್ಣ ಮಾಡಿಕೊಟ್ಟು ಪ್ರಮಾಣಗಳು ಹೇಳ್ಕೊಡ್ತೀವಿ. ಓಕೆ, ಇದನ್ನು ತಗೊಂಡು ನೀವು ಇದನ್ನು ತಗೊಂಡು ಅಂತ ನಾವು ಹೇಳ್ತೀವಿ. ಇದನ್ನೆಲ್ಲ ಹುಡ್ಕೊಂಡು ಹೋಗ್ಬೇಡಿ, ನೀವು ಸಿಗಲ್ಲ, ಸಿಗೋದಿಲ್ಲ. ಅದಕ್ಕೋಸ್ಕರ ಇದೇ ಥರ ನಾನಾರು ಮೂರು ಮೂಲಿಕೆಗಳು ಬರುತ್ತೆ, ಈ ಥರ ಇರುತ್ತೆ. ಇದೇ ಅದು ಅಂತ ಏನಾದರೂ ಅವ್ರು ಕನ್ಫ್ಯೂಸ್ ಆಗಿ ಅದನ್ನ ಹಚ್ಕೊಂಡ್ಬಿಟ್ರೆ ಮುಖ ಚರ್ಮನೆ ಕಿತ್ಕೊಂಬಂದು ಅಂದರೆ ಬೇರೆ ಅಡ್ಡಪರಿಣಾಮಗಳು, ಅಡ್ಡಪರಿಣಾಮ ಬೀರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನೀವು ನಮ್ಮ ಹತ್ರನೇ ಕಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಅಂದರೆ ಇದು ಒಣಗಿರೋ ಸಸ್ಯ ಅಲ್ವಾ? ಇದು ಒಣಗಿರೋ ಅಂತ, ಇಷ್ಟು ಒಣಗಿದೆ ಇದು. ನೀವು ನೀರಿಗೆ ಹಾಕಿ ಅರ್ಧ ಗಂಟೆಗೆ ಚಿಗುರುತ್ತೆ, ಇದು ಚಿಗುರುತ್ತಾ? ಎಲ್ಲ ಹೊಸ ಎಲೆ ಆಗುತ್ತೆ. ಓಹೋ, ಅಷ್ಟು ವಿಶೇಷ ಇದು, ತುಂಬ ಡಿಫ್ರೆಂಟ್ ಇದೆ. ಮತ್ತೆ ಅದಕ್ಕೆ ಈ ಮಂಗುಗೆ ಏನು ಮಾಡ್ತೀರಾ, ಇದನ್ನೆಲ್ಲ ತಂದು ಪೌಡ್ರ್ ಮಾಡಿ ಇಟ್ಕೊಂಡು ಈ ಗಂಧ ತೆಗೆದ್ಬೇಕು. ಓಕೆ, ಈ ಪೌಡ್ರ್ ಮಾಡಿ ಇಟ್ಕೊಂಡು ಮತ್ತೆ ಈ ಹಕ್ಕಿ ತೊಳೆದಿದ್ದ ನೀರು ಅಂತ ಹೇಳಿದ್ವಿ ನಿಮಗೆ ಮೊನ್ನೆ, ಇದರಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆ ನೀರು ಮತ್ತೆ ಇದು ಗಂಧನ ತೆಗೆದಿಟ್ಕೊಂಡು ಮಂಗಾಗಿರೋ ಜಾಗಕ್ಕೆ ಕಂಟಿನ್ಯೂಸ್ ಬಿಡದೆ 25 ದಿವಸ ಹಚ್ಚಬೇಕು. 20 ಡೇಸ್ ಅಂದ್ರೆ ನೈಟ್ ಮಲಗಬೇಕಾದ್ರೆ ಇಲ್ಲ ರಾತ್ರಿ ಮಲಗಬೇಕಾದ್ರೆ 20 ದಿವಸ ಕಂಟಿನ್ಯೂಸ್ ಹಚ್ಚದ ಬಂದರೆ ಸಂಪೂರ್ಣ ಮಂಗು ಅನ್ನೋದು ಹೊರಟೋಗುತ್ತೆ. ಓಕೆ ಓಕೆ, ಮಂಗು ಅನ್ನೋದು ಇವತ್ತು ತುಂಬ ಅದಕ್ಕೆ ಮೆಡಿಸಿನ್ ಇಲ್ಲದೆ ಏನೆಲ್ಲ ಮಾಡ್ತಿದ್ರೆ ಕೆಲವು ಸರ್ಜರಿ ಮಾಡಿಸ್ಕೊಂತಾರೆ, ಆ ಚರ್ಮನೆ ಕೀಳಿಸ್ತಾ ಇದ್ದಾರೆ ತುಂಬ ಜನ. ಅದು ಮಂಗು ಬಂದಿರೋರು ಏನಾಗುತ್ತೆ, ಅವ್ರ ಲೈಫ್ ಲಾಂಗ್ ಅದು ಒಂಥರ ಪ್ಯಾಚ್ ಹಂಗೆ ಉಳ್ಕೊಳ್ಳುತ್ತೆ. ನಾವು ಅವ್ರ ಮುಖ ನೋಡಿದ್ರೇ ಏನೋ ಇವನಿಗೆ ದರಿದ್ರ ಬಂದಿದೆ, ತುಂಬ ಅವ್ರಿಗೆ ನೋಡೋ ಥರನೇ ನೋಡೋ ರೀತಿನೇ. ಕೆಲವರು ನಮ್ಮ ಮನೆ ತೋರ್ಸ್ಕೊಳಕ್ಕೆ ಬಂದಿದ್ರು, ಅವ್ರ ಅಮ್ಮನಿಗೆ ಮಂಗ ಆಗ್ಬಿಟ್ಟಿತ್ತು. ಕೆಲವರಲ್ಲ ಏನು ನೋಡ್ತಿಂತವ್ರು, ಈ ಅಮ್ಮನಿಗೆ ಮಂಗ ಆಗ್ಬಿಟ್ಟಿತ್ತು, ತುಂಬ ದರಿದ್ರ ಬಂದ್ಬಿಡ್ತು ಇವಳಿಗೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಅವರು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಇದು ಬಂದಿರೋದಕ್ಕೆ ನನಗೆ ಕುರುಗ್ ಜಾಸ್ತಿ ಆಗಿ ಈಗ ಅಮ್ಮ ನಮ್ಮ ಹತ್ರ ಈ ಥರ ನೊಂದ್ಕೊಂಡು ಹೇಳೋದು, ಅಯ್ಯೋ ಏನು ಅಲ್ಲಮ್ಮ ಇದು ದೇಹದಿಂದ ಹೆಚ್ಚು ಕಡಿಮೆ ಆಗೋದ್ರಿಂದ ಈ ಥರ ಕಾಯಿಲೆ ಬರುತ್ತೆ ಅಷ್ಟೇ, ರಕ್ತದಿಂದ ಬರೋಂಥದ್ದು ಇದು, ನಿನಗೆ ಕಷ್ಟ ಬರಲ್ಲ ಏನು ಬರಲ್ಲ, ಇದನ್ನು ಹಚ್ಕೊಳ್ಳಿ ಅಮ್ಮ ಸಾಕು ಅಂತ ಈಗ ಆರಾಮಾಗಿದ್ದಾರೆ ಅವರು. ಸೂಪರ್ ಗುರುಗಳೇ, ಒಂದು ಒಳ್ಳೆ ಮೆಡಿಸನ್ ಇದು. ಸೊ ನಮ್ಮ ವೀಕ್ಷಕರಿಗೆ
ಆಲ್ಮೋಸ್ಟ್ ಈ ಬಳ್ಳಿಗಳು ಸಿಗದೇ ಇದ್ದಾಗ ದಯವಿಟ್ಟು ಗುರುಗಳ ಕಾಂಟ್ಯಾಕ್ಟ್ ನಂಬರ್ಗೆ ಒಂದ್ಸರಿ ಟ್ರೈ ಮಾಡಿ ಫೋನ್ ಮಾಡಿ, ಅವರು ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾರೆ. ಎಲ್ಲೂ ಸಿಗಲಿಲ್ಲ ಅಂದರೆ ಅವ್ರ ಹತ್ರ ಸಿಗುತ್ತೆ. ಓಕೆ ಗುರುಗಳೇ, ನೆಕ್ಸ್ಟ್ ಬೇರೆ ಸಸ್ಯಗಳ ಬಗ್ಗೆ ಮುಂದಿಂದು ನಾವು ನಿಮಗೆ ಕೂದಲ ಬಗ್ಗೆ ತುಂಬ ಆಯ್ತಾ.